ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನು ಸೀತಾದೇವಿಯ ಬಳಿಗೆ ಬಂದದ್ದು ಎಂಬ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಲಕ್ಷ್ಮಣನು ಶ್ರೀರಾಮನನ್ನು ನೋಡುವುದಕ್ಕಾಗಿ ವೇಗದಿಂದ ತೆರಳಿದನು ಏಕೆಂದರೆ ಸೀತಾದೇವಿಯು ಹೇಳಿದ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಂದ ಸಹಿಸಿಕೊಳ್ಳಲಾಗಲಿಲ್ಲ ಸೀತಾದೇವಿಯಾದರೂ ರಾಮನಿಗೆ ಏನಾಗಿದೆಯೋ ಎಂಬ ಆತಂಕದಿಂದ ನಾನು ಏನು ಮಾತನಾಡುತ್ತಿರುವೆ ಎಂಬುದರ ಕಡೆಗೆ ಗಮನವನ್ನೂ ಕೊಡದೆ ರಾಮನ ಸೌಖ್ಯವನ್ನೇ ನೆನೆಯುತ್ತಾ ಲಕ್ಷ್ಮಣನನ್ನು ಕುರಿತು ಕಠೋರವಾಗಿ ಮಾತನಾಡಿದ್ದಾಳೆ ಅವುಗಳನ್ನು ತಡೆದುಕೊಳ್ಳಲಾಗದೆ ಲಕ್ಷ್ಮಣನು ಶ್ರೀರಾಮನನ್ನು ನೋಡುವುದಕ್ಕಾಗಿ ವೇಗದಿಂದ ತೆರಳಿದನು ಆ ಸಮಯದಲ್ಲಿ ರಾವಣನು ಕಾಷಾಯ ವಸ್ತ್ರಗಳನ್ನೊಟ್ಟು ಶಿಖಾ ಯಜ್ಞೋಪವೀತಗಳುಳ್ಳವನಾಗಿ ಪಾದುಕೆಗಳನ್ನು ಮೆಟ್ಟಿ ಕೊಡೆಯನ್ನು ಹಿಡಿದು ಹೆಗಲ ಮೇಲೆ ಕಮಂಡಲವನ್ನು ದಂಡವನ್ನು ಇಟ್ಟುಕೊಂಡು ಸನ್ಯಾಸಿ ವೇಷವನ್ನು ಧರಿಸಿದನು ಅನಂತರ ಶ್ರೀರಾಮನ ಆಶ್ರಮಕ್ಕೆ ಹೋಗಿ ಚಂದ್ರ ಸೂರ್ಯರಿಲ್ಲದ ಸಂಧ್ಯಾಕಾಲದಲ್ಲಿ ಮಹತ್ವದ ಅಂಧಕಾರವು ಕವಿಯುವಂತೆ ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ಸೀತಾದೇವಿಯ ಸಮೀಪವನ್ನು ಸೇರಿ ಚಂದ್ರನಿಂದ ವಿರಹಿತಳಾದ ರೋಹಿಣಿ ನಕ್ಷತ್ರದಂತೆ ಒಪ್ಪುತ್ತಿದ್ದ ಸೀತಾದೇವಿಯನ್ನು ಕಂಡನು ಆ ಸಮಯದಲ್ಲಿ ತಪೋವನದಲ್ಲಿದ್ದ ವೃಕ್ಷಗಳೂ ಕೂಡ ಭಯಪಟ್ಟುವು ಎಂಬಂತೆ ಅಲ್ಲಾಡದಿದ್ದವು ವಾಯುವು ಬೀಸುತ್ತಿತ್ತು ಶೀಘ್ರವಾದ ಪ್ರವಾಹವುಳ್ಳ ಗೋದಾವರಿ ನದಿಯು ಮಂದ ಪ್ರವಾಹವುಳ್ಳದಾಗಿತ್ತು ದುಷ್ಟಚಾರಿತ್ರವುಳ್ಳ ರಾವಣನು ಹುಲ್ಲು ಮುಚ್ಚಿ ಅಳವು ತಿಳಿಯದೆ ಹಾಗೆ ತಿಳಿಯದ ಹಾಗಿರುವ ಬಾವಿಯಂತೆ ರಾಕ್ಷಸ ಸ್ವರೂಪವು ಎದ್ದು ಕಾಣದ ಹಾಗೆ ಸೌಮ್ಯ ಸ್ವರೂಪದ ಯತಿವೇಶವನ್ನು ಧರಿಸಿ ಚಿತ್ರ ನಕ್ಷತ್ರದ ಬಳಿಗೆ ಶನಿಯು ಬಂದಂತೆ ಸೀತಾದೇವಿಯ ಮುಂದೆ ಬಂದು ನಿಂತನು ಮೋಹನಾಂಗಿಯು ಮನೋಹರವಾದ ದಂತಪಂಕ್ತಿಯುಳ್ಳವಳು ಪೂರ್ಣ ಚಂದ್ರನಂತೆ ಮುಖವುಳ್ಳವಳು ವರ್ಣಶಾಲೆಯಲ್ಲಿ ಕುಳಿತುಕೊಂಡು ಶ್ರೀರಾಮ ಧ್ಯಾನವನ್ನು ಮಾಡುತ್ತಾ ಪೀತಾಂಬರವನ್ನುಟ್ಟು ಮೊಣಕಾಲ ಮೇಲೆ ಅಂಗೈಗಳನ್ನಿಟ್ಟುಕೊಂಡು ತಲೆ ಎತ್ತಿ ನೋಡುತ್ತಾ ಶೋಕ ಪರವಶಳು ಆಗಿದ್ದ ಆ ದೇವಿಯನ್ನು ಕಂಡು ಮದನ ಬಾಣಗಳಿಗೆ ಗುರಿಯಾದನು ಮಹಾ ಯತಿಯಂತೆ ಉಪನಿಷದ್ ವಾಕ್ಯಗಳನ್ನು ಪಠಿಸುತ್ತ ಹತ್ತಿರಕ್ಕೆ ಹೋಗಿ ಕೈಯಲ್ಲಿ ಕಮಲವನ್ನು ಧರಿಸಿದ ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಒಪ್ಪುತ್ತಿದ್ದ ಆ ದೇವಿಯನ್ನು ಕುರಿತು ಹೀಗೆ ಮಾತನಾಡಿದನು ಎಲೋ ಸ್ತ್ರೀಯೇ ಪೀತಾಂಬರವನ್ನುಟ್ಟುಕೊಂಡು ಪುಟವಿಕ್ಕೆದ ಚಿನ್ನದಂತೆ ತನುಕಾಂತಿಯುಳ್ಳ ನೀನು ಯಾರು ನಿನ್ನ ಶರೀರವು ಹೊಂದಾವರೆ ಪುಷ್ಪಗಳ ಸಮೂಹಗಳಿಂದ ದೇದೀಪ್ಯಮಾನವಾದ ಎಳೆಯ ತಾವರೆ ಬಳ್ಳಿಯಂತೆ ಒಪ್ಪುತ್ತಿದೆ ನೀನಾರು ಸಾಕ್ಷಾತ್ ಭುವನಾದಿದೇವತೆಯೋ ಮಹಾಲಕ್ಷ್ಮಿಯೋ ಮೂರು ಲೋಕಗಳನ್ನು ಜಯಿಸಿದ ಮನ್ಮಥನ ಕೀರ್ತಿಯು ಸರ ಸ್ತ್ರೀಯೋ ಮನಸ್ಸು ಬಂದಂತೆ ಸಂಚರಿಸುವ ರತಿ ದೇವಿಯು ನಿನ್ನ ದಂತಗಳು ಸಣ್ಣವಾಗಿಯೂ ಸಮವಾಗಿಯೂ ನಯವಾಗಿಯೂ ಬಿಳುಪಾಗಿಯೂ ಮನೋಹರವಾಗಿವೆ ನಿನ್ನ ಕಣ್ಣುಗಳು ಕಮಲದ ಎಸಳಿನಂತೆ ತೆರಪಾಗಿ ಕಡೆಗಣ್ಣು ಕೆಂಪಾಗಿ ನುಣುಪಾಗಿವೆ ನಿನ್ನ ಜಘನ ಪ್ರದೇಶವು ಅತಿ ವಿಶಾಲವಾಗಿದೆ ತೊಡೆಗಳು ಆನೆಯ ಸೊಂಡಿಲಂತೆ ಕ್ರಮವಿತ್ತುಳವಾಗಿ ಕೋಮಲವಾಗಿವೆ ಮೋಹರಾಂಗಿ ನದಿ ಪ್ರವಾಹವು ತೀರಗಳನ್ನು ಕರಗಿಸುವಂತೆ ನಿನ್ನ ರೂಪವು ನನ್ನ ಮನಸ್ಸನ್ನು ಕನಗಿಸುತ್ತಿದೆ ನಿನ್ನಂಥ ರೂಪವತಿಯಾದ ಸ್ತ್ರೀಯನ್ನು ಮೂರು ಲೋಕದಲ್ಲಿಯೂ ನಾನು ಕಾಣಲಿಲ್ಲ ಈ ಸ್ಥಳದಲ್ಲಿ ಏಕಾಂತ ವಾಸವಾಗಿರುವ ನಿನ್ನನ್ನು ಕಂಡು ನನಗೆ ಉನ್ಮಾದವಾಗುತ್ತಿದೆ ಈ ಸ್ಥಳವು ಘೋರಾಕಾರರು ಕಾಮರೂಪಿಗಳು ಆದ ರಾಕ್ಷಸರ ವಾಸಭೂಮಿ ಇಲ್ಲಿ ವಾಸವಾಗಿರುವುದು ನಿನಗೆ ಯೋಗ್ಯವಲ್ಲ ನೀನು ರಮಣೀಯವಾದ ಉಪ್ಪರಿಗೆಗಳುಳ್ಳ ಪಟ್ಟಣದ ಸಮೀಪದಲ್ಲಿರುವ ಉಪವನಗಳಲ್ಲಿ ಶ್ರೀಮಳವುಳ್ಳ ಪುಷ್ಪಗಳನ್ನು ಮುಡಿದುಕೊಂಡು ವಿನೋದಾರ್ಥವಾಗಿ ಸಂಚರಿಸುವುದಕ್ಕೆ ಯೋಗ್ಯಳು ನೀನು ಯಾರೆಂಬುದು ತಿಳಿಯಲಿಲ್ಲ ನನ್ನ ಮನಸ್ಸಿಗೆ ಸಾಕ್ಷಾತ್ ದೇವತಾ ಸ್ತ್ರೀ ಎಂದು ತೋರುತ್ತದೆ ಆದರೆ ಈ ಸ್ಥಳಕ್ಕೆ ದೇವ ಗಂಧರ್ವ ಕಿನ್ನರರು ಬರಲಾರರು ಇದು ರಾಕ್ಷಸರಿರುವ ಸ್ಥಳ ಇಲ್ಲಿ ವಾಸವಾಗಿರುವುದು ನಿನಗೆ ಯೋಗ್ಯವಲ್ಲ ಇಲ್ಲಿಗೆ ನೀನು ಯಾವ ರೀತಿಯಲ್ಲಿ ಬಂದೆಯೋ ತಿಳಿಯಲಿಲ್ಲ ಇಲ್ಲಿ ಕಪಿಗಳು ಸಿಂಹಗಳು ಚಿರತೆಗಳು ಹೆಬ್ಬುಲಿಗಳು ಕರಡಿಗಳೇ ಮೊದಲಾದ ಅನೇಕ ಮೃಗಗಳು ಘೋರವಾದ ಪಕ್ಷಿಗಳು ಇವೆ ಇವುಗಳಿಗೆ ಅಂಜದೆ ನೀನು ಹೇಗಿರುವೆ ಭಯಂಕರವಾದ ಆನೆಗಳುಳ್ಳ ಈ ಅರಣ್ಯದಲ್ಲಿ ಹೇಗಿದ್ದೀಯೋ ತಿಳಿಯದು ನೀನಾರು ಯಾರ ಸ್ತ್ರೀ ಎಲ್ಲಿಂದ ಬಂದೆ ಘೋರವಾದ ರಾಕ್ಷಸರು ಸಂಚರಿಸುವ ಈ ಅರಣ್ಯಕ್ಕೆ ಬಂದ ಕಾರಣವೇನು ಎಂದು ಕೇಳಿದನು ಈ ರೀತಿಯಲ್ಲಿ ನುಡಿದ ದುರಾತ್ಮನಾದ ರಾವಣನನ್ನು ಕಂಡು ಸೀತಾದೇವಿಯು ಆತನು ಪರಿವ್ರಾಜಕನಾದ ಬ್ರಾಹ್ಮಣನೆಂದೆಣಿಸಿ ಅತಿಥಿ ಸತ್ಕಾರಗಳನ್ನು ಮಾಡಿದಳು ಅವನಿಗೆ ಪೀಠವನ್ನು ಕೊಟ್ಟು ಕುಳ್ಳಿರಿಸಿ ಅರ್ಘ ಪಾದ್ಯಾದಿಗಳನ್ನು ಕೊಟ್ಟು ಫಲಮೂಲಗಳನ್ನು ಅರ್ಪಿಸಿ ಅವುಗಳನ್ನು ತಿನ್ನಬೇಕೆಂದು ಪ್ರಾರ್ಥಿಸಿದಳು ಆ ಸನ್ಯಾಸಿಯ ಚೇಷ್ಟೆಗಳನ್ನು ವಿಕಾರ ದೃಷ್ಟಿಗಳನ್ನು ನೋಡಿ ಬೇಟೆಗೆ ಹೋದ ಶ್ರೀರಾಮನನ್ನು ಆತನನ್ನು ಹುಡುಕಿಕೊಂಡು ಹೋದ ಲಕ್ಷ್ಮಣನನ್ನು ನಿರೀಕ್ಷಿಸುತ್ತ ಅವರು ಹೋದ ಮಾರ್ಗವನ್ನು ನೋಡುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ